ಲಾರಿ ಹರಿದು ತೆಲಂಗಾಣ ರಾಜ್ಯದ ಇಬ್ಬರು ಸಾವನ್ನಪ್ಪಿರುವ ಘಟನೆ ಬೀದರ್ ಜಿಲ್ಲೆ ಹುಮ್ನಾಬಾದ್ನ ಠಾಕೂರು ಡಾಬಾ ಬಳಿ ನಡೆದಿದೆ. 40 ವರ್ಷದ ಲಕ್ಷ್ಮಿ ವೆಂಕಟಗೌಡ ಹಾಗೂ 45 ವರ್ಷದ ಗೌರಮ್ಮ ಸಂಗಮೇಶ್ ಮೃತಪಟ್ಟಿದ್ದು, ಗಾಯಾಳುಗಳನ್ನ ಹುಮ್ನಾಬಾದ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಂಬಾಭವಾನಿ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ತೆರಳುವಾಗ ಈ ಘಟನೆ ಸಂಭವಿಸಿದ್ದು, ಹುಮ್ನಾಬಾದ್ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತೆಲಂಗಾಣ ರಾಜ್ಯದ ಇಬ್ಬರು ಲಾರಿ ಹರಿದ ಪರಿಣಾಮ ಸಾವನ್ನಪ್ಪಿರುವಂತಹ ಘಟನೆ ಬೀದರ್ ಜಿಲ್ಲೆ ಹುಮ್ನಾಬಾದ್ನ ಠಾಕೂರು ಡಾಬಾ ಬಳಿ ನಡೆದಿದೆ. 40 ವರ್ಷದ ಲಕ್ಷ್ಮಿ ವೆಂಕಟಗೌಡ ಹಾಗೂ 45 ವರ್ಷದ ಗೌರಮ್ಮ ಸಂಗಮೇಶ್ ಮೃತಪಟ್ಟಿರುವಂಥವರು. ಇನ್ನು ಗಾಯಾಳುಗಳನ್ನ ಹುಮ್ನಾಬಾದ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಂಬಾಭವಾನಿಯ ದರ್ಶನಕ್ಕೆ ಅಂತ ಪಾದಯಾತ್ರೆಯನ್ನ ಇವರೆಲ್ಲ ಕೈಗೊಂಡಿರ್ತಾರೆ. ಪಾದಯಾತ್ರೆಯಿಂದ ತೆರಳುತ್ತಿದ್ದಂಥ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಈ ಕುರಿತು ಹುಮ್ನಾಬಾದ್ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು. ಬೆಳಗಿನ ಜಾವವೇ ಹೋಗಿರುವಂತಹ ಕಾರಣಕ್ಕೆ ಎಲ್ಲೋ ನಿದ್ದೆಯ ಮಂಪರಿ ಇರಬಹುದು ಅಥವಾ ಚಾಲಕನ ಅಜಾಗರೂಕತೆಯಾಗಿರ್ಬೋದು, ಈ ಒಂದು ದುರ್ಘಟನೆ ಸಂಭವಿಸಿದೆ.